नमस्कार वेलकम बैक सागर टीवी नोड़ता सागर शुभोदय मैं इंडिया वर्सेस वेस्ट इंडीज मोदन टेस्ट मैच डे टू कंप्लीट आगे अज्जी हेगी डे टू अंत गोतिरोंत विचारणे इंडिया मत डामिनेट वन-साइडेड मैच अंत नमेंगे फस्ट डेने गोताबिड़ो इत मैच बैठे जास्ती माता प्रयोजन इला फस्ट डेने गोताबिड़ो इंडियान मैच ना बट अद मार्जिन अब हे गेल्तर अब एस्टे डे वर्गू तक नमेंगे क्यूरियोसिटी हुटाकिस्तने सो इत डे फोर वर्गू हो नम टीम इंडिया आड़े जयसवाल आड़ा रोहित शर्मा बोमा पर्फार्मेंस बट स्लो आगे 40 प्लस क्रिकेटल आड़े ना अंदे 60 प्लस क्रिकेटल आड़ता अब वेस्ट इंडीज मेले 60 प्लस ना एक्सपेक्टे सिखापटे स्लो आगे उड़ी बरी 232 रन फुल डे आड़ू 232 रन अस्ट बंदी ಹೌದು ಲಾಸ್ಟ್ ಸೆಷನ್ ಸ್ವಲ್ಪ ರನ್ಸ್ ಗಳು ಬಂದಿದೆ ಬಟ್ ಆದರೂ ಕೂಡ ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ 300 ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಯಾಕಂದ್ರೆ ವಿಕೆಟ್ಸ್ ಗಳು ಕೂಡ ಬೇಜಾನ್ ಇದೆ ಇನ್ನ ಸೊ ಆದರೂ ಕೂಡ ಸ್ಲೋ ಆಗಿ ಆಡ್ತಿರೋದು ನಮ್ಮ ಟೀಮ್ ಇಂಡಿಯಾ ಏನಕ್ಕೆ ಅಂತ ಗೊತ್ತಿಲ್ಲ ಡೇ 5 ಗೆ ಹೋಗಬೇಕು ಅಂತಾನ ಅಥವಾ ಡೇ 4 ಗೆ ಈ ಮ್ಯಾಚ್ ನ ಪುಶ್ ಮಾಡಬೇಕು ಡೇ 3 ಮುಗಿದೋಯ್ತು ಪಾಪ ವೆಸ್ಟ್ ಇಂಡೀಸ್ ಅವರು ಸ್ವಲ್ಪ ರೆವೆನ್ಯೂ ಬರದು ಲಾಸ್ ಆಗಿ ಹೋಗ್ಬಿಡುತ್ತೆ ಅಂತ ಏನಕ್ಕೆ ಅಂತ ಗೊತ್ತಿಲ್ಲ ಸ್ವಲ್ಪ ಸ್ಲೋ ಆಗಿ ಆಡಿದ್ದಾರೆ ಇನ್ನೊಂದು ಸ್ವಲ್ಪ ಇನ್ನೊಂದು 10 ಸ್ಟ್ರೈಕ್ ರೇಟ್ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದೆ 50 ಅಂಡ್ ಅಬೋವ್ ನ ಎಕ್ಸ್ಪೆಕ್ಟ್ ಮಾಡಿದೆ ಇವಾಗ ಸ್ಟ್ರೈಕ್ ರೇಟ್ ವಿಚಾರ ಎಲ್ಲ ಬಿಟ್ಟಾಕ್ಬಿಡೋಣ ಒಟ್ನಲ್ಲಿ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಅಂತ ರೋಹಿತ್ ಶರ್ಮಾ ಅವರ ಬ್ಯಾಟಿಂದ ಬಂದೆ 103 ಗೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ನಾಕ್ ನ ಆಡ್ಬಿಟ್ಟು ಔಟ್ ಆಗ್ತಾ ಇದ್ದಂಗೇನೆ ರೋಹಿತ್ ಶರ್ಮಾ ಅವರು ಔಟ್ ಆಗಿದ್ದ ಅರೌಂಡ್ 12 ಗಂಟೆ ಆಗಿತ್ತು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದಿದ್ದು ಶುಭಮನ್ ಗಿಲ್ ಕೂಡ 6 ರನ್ ಹೊಡೆದ್ಬಿಟ್ಟು ಔಟ್ ಆಗಿದ್ದು ಸೊ ವಿರಾಟ್ ಕೊಹ್ಲಿಗೆ 12 ಗಂಟೆ ರಾತ್ರಿ ಕರೆಕ್ಟಾಗಿ ಬ್ಯಾಟಿಂಗ್ ಸಿಕ್ತು ಸೊ ಅಲ್ಲಿಂದ ಒಂದು ಸೆಷನ್ ಫುಲ್ ವಿರಾಟ್ ಕೊಹ್ಲಿ ಆಡಿದ್ದು ಅಂದರೆ ಸೆಷನ್ 2 ಎಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಬ್ಯಾಟಿಂಗ್ ಸಿಕ್ಕಿದ್ದು ಸೆಷನ್ 3 ಜಯಸ್ವಾಲ್ ಮತ್ತು ವಿರಾಟ್ ಕೊಹ್ಲಿ ಅವರು ಇಬ್ಬರು ನಿಂತ್ಕೊಂಡು ಆಡಿರೋದು 36 ರನ್ ವಿರಾಟ್ ಕೊಹ್ಲಿ 143 ರನ್ ಯಶಸ್ವಿ ಜಯಸ್ವಾಲ್ ಡೆಬ್ಯೂ ಲೆವೆನ್ ಅಜ್ಜಿ ಸೆಂಚುರಿ ಬರೋ ಡಬಲ್ ಸೆಂಚುರಿ ಬರೋ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ ನಿಧಾನ ಕಾಡಿರ್ಬೋದು ಬಟ್ ಆದರೂ ಕೂಡ ಕಾನ್ಷಿಯಸ್ ಆಗಿ ಆಡಿ ಡಬಲ್ ಸೆಂಚುರಿನ ಹೊಡಿತು ಅಂದರೆ ಡೆಬ್ಯೂ ಇದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು ಅದು ಫಸ್ಟ್ ಇನ್ನಿಂಗ್ಸ್ ಅಲ್ಲ ಡೆಬ್ಯೂ ಅಲ್ಲಿ ನೋಡೋಣ ಅದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಆ ಥರ ಒಂದು ಬ್ಯಾಟ್ ಶಾಟ್ ಇಂಡ್ಯೂಸ್ ಆಗಿದ್ದಿಲ್ಲ ಆ ಥರ ಒಂಥರ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಯಶಸ್ವಿ ಜಯಸ್ವಾಲ್ ಕೊಡ್ತಾ ಇರೋವಂಥದ್ದು ರೆಕಾರ್ಡ್ಸ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ ಈ ವಿಡಿಯೋದಲ್ಲಿ ಡೇ 2 ಮಾತ್ರ ಅನಲೈಸ್ ಮಾಡೋಣ ಅಷ್ಟೇನೆ ಇಂಡಿಯಾ ಇವಾಗ ಲೀಡ್ ತೊಗೊಂಡಿದೆ 162 ರನ್ಸ್ ಲೀಡ್ ತೊಗೊಂಡಿದೆ ಅದೆಷ್ಟು ಮಾರ್ಜಿನ್ ಅವರಿಗೆ ಟಾರ್ಗೆಟ್ ಆಗಿ ಕೊಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಒಂದು 250 ಮಾರ್ಜಿನ್ ಅವರು ಕೊಡ್ತು ಅಂದರೆ 250-300 ಕೊಡೋದಕ್ಕೆ ನೋಡ್ತಾ ಇರ್ತಾರೆ ಅವರು ಟಾರ್ಗೆಟ್ನ ಇನ್ನಿಂಗ್ಸಿಂದ ಗೆಲ್ಲೋಣ ಅಂತ ಅಂದ್ಕೊಂಡಿರ್ತಾರೆ ಅಂತ ಕಾಣಿಸುತ್ತೆ ನಮ್ಮ ಟೀಮ್ ಇಂಡಿಯಾ ಅದು ಯಾವಾಗ ಡಿಕ್ಲೇರ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಇವರಿಗೆ ಬಿಡ್ತು ಅಂದರೆ ಇವ್ರು ಬಿಟ್ಟರೆ ಆಡಿಸ್ತಾರೇ ಇರ್ತಾರೆ ಮ್ಯಾಚ್ ಡ್ರಾ ಆಗೋವರೆಗೂ ಆಡಿಸ್ಬಿಡ್ತಾರೆ ಬಿಟ್ಟರೆ ಔಟ್ ಮಾಡೋದಿಲ್ಲ ಅಂತ ನನಗೇನೋ ಅನ್ನಿಸ್ತಾ ಇದೆ ಬರೀ 2-2 ವಿಕೆಟೇ ಎತ್ತಿದ್ದಾರಲ್ಲ ಗುರು ದಿನ ಫುಲ್ಲು ಬೌಲಿಂಗ್ ಮಾಡೋದನ್ನು ಕೂಡ ನಿದ್ದೆಗೆ ನಿದ್ದೆ ಬರೋಸ್ತಾರೆ ವೆಸ್ಟ್ ಇಂಡೀಸ್ ಅವರು ಅಂತೂ ನನ್ನ ಪ್ರಕಾರ ಡೇ 3 ಏನು ಮಾಡಬೇಕು ಗೊತ್ತಾ ಮ್ಯಾಮ್ ಡೇ 2 ಅಲ್ಲಿ ಆಡ್ದಂಗೆ ಸ್ವಲ್ಪ ನಿಧಾನಕ್ಕೆ ಆಡಿದ್ರೆ 232 ರನ್ಸ್ ಹೊಡೆದ್ರಲ್ಲ ಸೊ ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕು ಅಗ್ರೆಸಿವ್ ಅಂತಂದ್ರೆ ಒಂದು ಸ್ವಲ್ಪ ರನ್ಸ್ಗಳು ಬರೋ ಥರ ಆಡಬೇಕು ನಮ್ಮ ಟೀಮ್ ಇಂಡಿಯಾ ರನ್ಸ್ಗಳು ಬಂತು ಅಂತಂದರೆ ಬೇಗ ಇವರಿಗೆ ಡಿಕ್ಲೇರ್ ಕೊಟ್ಬಿಟ್ಟು ಮ್ಯಾಚ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಇಲ್ಲ ಅಂತಂದರೆ ಇವರಿಗೆ ಪರ್ಸ್ನಲಾಗಿ ರನ್ಸ್ಗಳು ಬೇಕು ಅಂತಂದರೆ ಇವಾಗ ಇವ್ರದ್ದು ಸೆಂಚುರಿ ಆಗಿರ್ಬೋದು ಡಬಲ್ ಸೆಂಚುರಿ ಆಗಿರ್ಬೋದು ಆಮೇಲೆ ವಿರಾಟ್ ಕೊಹ್ಲಿ ಅವ್ರ ಸೆಂಚುರಿ ಆಗಿರ್ಬೋದು ಸೊ ಅದಾಗೋವರೆಗೂ ವೆಯ್ಟ್ ಮಾಡ್ತು ಅಂತಂದರೆ ವೆಯ್ಟ್ ಮಾಡ್ತಾರೆ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವ್ರ ಸೆಂಚುರಿ ಆಗೋವರೆಗೂ ಅಂದರೆ ವಿಕೆಟ್ ಇತ್ತು ಅಂತಂದರೆ ಹೇಳ್ತಾ ಇರೋದು ವಿರಾಟ್ ಕೊಹ್ಲಿ ಇವಾಗ ಏನು 36 ಆಡ್ತಿದ್ದಾರೆ ಯಶಸ್ವಿ ಜಯಸ್ವಾಲ್ 143 ಆಡ್ತಿದ್ದಾರೆ ಸೊ ಇವರು ಬರೋ ಅಷ್ಟರಲ್ಲಿ ಇವ್ರದ್ದು ಕೂಡ ತೊಗೊಂಡು ಹೋಗಿರ್ತಾರೆ ಒಂದು 80 ರನ್ನಿಗೆ ತೊಗೊಂಡು ಹೋಗಿರ್ತಾರೆ ಯಶಸ್ವಿ ಜಯಸ್ವಾಲ್ ಒಂದು 200 ಹೊಡೆಯೋ ಟೈಮಿಗೆ ಸೊ ಆಬ್ಯಸ್ ಇವ್ರ ಸೆಂಚುರಿವರೆಗೂ ವೆಯ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಸೊ ಇವರಿಬ್ಬರದ್ರು ಅಂದರೆ ಇವಾಗ ಡಬಲ್ ಸೆಂಚುರಿ ಮತ್ತು ಇದೊಂದು ಸೆಂಚುರಿ ಏನಾದ್ರು ಆಯಿತು ಅಂತ ಅಂದಾಗ ಅವಾಗ ಡಿಕ್ಲೇರ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಅಲ್ಲಿ ಬಂದ್ಬಿಟ್ಟು ಇನ್ನೊಂದ್ಸಲಿ ಆಡೋದು ವೆಸ್ಟ್ ಇಂಡೀಸ್ ಅವನ ಪಾಪ ಅಯ್ಯೋ ಪಾಪ ಅನ್ಸೋದವೆಲ್ಲ ಆಲ್ರೆಡಿ ಎಷ್ಟು 115 ಓವರೇನೋ ಮಾಡಿದ್ರೆ ಅಂತ ಅಂದ್ಕೊತೀನಿ ಸೊ ಇನ್ನೂ ಒಂದು 200 ಓವರ್ ಹಾಕಿದ್ರೆ ಔಟ್ ಮಾಡೋ ಥರ ಕಾಣಿಸ್ತಾ ಇಲ್ಲ ನನಗೇನೋ ಸೊ ಆದ್ದರಿಂದ ಡಿಕ್ಲೇರ್ ಕೊಟ್ಬಿಟ್ಟು ಮ್ಯಾಚ್ನ ಮುಗಿಸಿದ್ರೆ ಚೆನ್ನಾಗಿರುತ್ತೆ ಇನ್ನಿಂಗ್ಸಿಂದ ಗೆದ್ರೆ ಚೆನ್ನಾಗಿರುತ್ತೆ ಏನೋ ಒಂದು 250 ರನ್ ಟಾರ್ಗೆಟ್ ಕೊಟ್ಟರೆ ಸಾಕು ಬೇಜಾರಾಗೋಗ್ಬಿಡ್ತು ವೆಸ್ಟ್ ಇಂಡೀಸ್ಗೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಗುರು ಬೌನ್ಸ್ ಬ್ಯಾಕ್ ಆದರೂ ಆಗ್ಬಿಡ್ತಾರೆ ಹೇಳೋಕ್ಕಾಗೋದಿಲ್ಲ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬಟ್ ಆದರೂ ಕೂಡ ಇನ್ನೊಂದು ಇನ್ನಿಂಗ್ಸ್ ಇರುತ್ತಲ್ಲ ನಮ್ಮದು ಜಾಸ್ತಿ ಆಡೋದಕ್ಕಿಂತ ಅದೇ ಇವಾಗ 2 ವಿಕೆಟ್ ಕಳ್ಕೊಂಡೇನೆ ಡಿಕ್ಲೇರ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಸೀನ್ ಅಂತ ಅದೇ ಯಶಸ್ವಿ ಜಯಸ್ವಾಲ್ ಅವ್ರದ್ದು 200-100 ಜೊತೆಗೆ ವಿರಾಟ್ ಕೊಹ್ಲಿ ಅವರು 100 ಏನಾದ್ರು ಆಯಿತು ಅಂದಾಗ ಡಿಕ್ಲೇರ್ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಕಾದು ನೋಡೋಣ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಇವತ್ತಂತೂ ಡಿಕ್ಲೇರ್ ಕೊಡ್ತಾರೆ ಆಲ್ ಔಟ್ ಅಂತೂ ಮಾಡೋದಿಲ್ಲ ವೆಸ್ಟ್ ಇಂಡೀಸ್ ಅವರು ಡಿಕ್ಲೇರ್ ಅದು ಯಾವಾಗ ಕೊಡ್ತಾರೆ ಅಂತ ಎಷ್ಟನೇ ಸೆಷನಲ್ಲಿ ಕೊಡ್ತಾರೆ ಅಂತ ನಾವು ವೆಯ್ಟ್ ಮಾಡಬೇಕು ಅಷ್ಟೇ ನಿಮ್ಮ ಅನಿಸಿಕೆ ಏನು ವೆಸ್ಟ್ ಇಂಡೀಸ್ ಅವ್ರಿಗೆ ಬೇಗ ಡಿಕ್ಲೇರ್ ಕೊಡಬೇಕು ಅಂತ ಹೇಳ್ತೀರಿ ಆಲ್ರೆಡಿ 162 ರನ್ ಲೀಡು ಇನ್ನೊಂದು 100 ರನ್ನು ಬಂತು ಅಂದರೆ ಬೇಜಾರಾಗೋಗ್ಬಿಡುತ್ತೆ ಮಸ್ತಾಗೋಗ್ಬಿಡುತ್ತೆ ನನ್ನ ಪ್ರಕಾರ ವೆಸ್ಟ್ ಇಂಡೀಸ್ ಅವ್ರನ್ನ ಆಲ್ ಔಟ್ ಮಾಡೋದಕ್ಕೆ ಕಾದು ನೋಡಬೇಕು ಅಷ್ಟೇ ಏನಾಗುತ್ತೆ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಬಾಯ್.